ಕ್ಲೀನ್ ಸ್ವೀಪ್ ಸಾಧಿಸಲು ಮೈತ್ರಿಯಿಂದ ಮಹಾ ಚರ್ಚೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಆಧಿಪತ್ಯ ಸಾಧಿಸುತ್ತಾ ಮೈತ್ರಿ ವಿಜೇಂದ್ರ ಹೆಚ್ಡಿಕೆ ಮಾತುಕತೆಯ ಇನ್ಸೈಡ್ ಮಾಹಿತಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾ ಯೋಗೀಶ್ವರ್ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗುತ್ತಿದ್ದಂತೆ ಅದಕ್ಕಿಂತ ಮೊದಲು ನಡೆದಂತಹ ಮೈತ್ರಿ ವಿಚಾರದಲ್ಲಿ ವಿಜಯೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಜೋಡೆತ್ತಾಗಿ ಸಾಕ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಮೈತ್ರಿಕೂಟವನ್ನು ಗೆಲ್ಲಿಸೋಕೆ ಅನ್ನೋ ಚರ್ಚೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಎನ್ ಟಿ ಎ ಮೈತ್ರಿಕೂಟ ಪ್ರಧಾನಿ ಮೋದಿಯವರ ಕೈಯನ್ನು ಬಲಪಡಿಸುತ್ತೆ ಅನ್ನೋ ಚರ್ಚೆ ಇದೀಗ ಅಧಿಕೃತವಾಗಿ ವಿಜಯೇಂದ್ರ ಅವರು ಬಿಡದಿಯ ತೋಟದ ಮನೆಗೆ ಹೋಗಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆಯನ್ನು ನಡೆಸಿದರು ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿಯವರ ಸಾರಥ್ಯ ಅನ್ನೋ ಮಾತುಕತೆಗಳು ನಿಖಿಲ್ ಕುಮಾರಸ್ವಾಮಿಯವರ ಆಹ್ವಾನದ ಮೇರೆಗೆ ಮೊದಲು ಬಿ ಜೆ ಪಿಯಲ್ಲಿರುವ ಅಸಮಾಧಾನಗಳನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾಡಿದಂಥ ವಿಜೇಂದ್ರ ನಂತರ ತಮ್ಮ ಮೈತ್ರಿ ಪಕ್ಷ ಜೆ ಡಿ ಎಸ್ ಜೊತೆಗೆ ಮಾತುಕತೆಯನ್ನು ನಡೆಸಿದರು ಹೊರಗೆ ಬಂದಂಥ ಎಲ್ಲರೂ ಕೂಡ ಆಬ್ವಿಯಸ್ಲಿ ಲೋಕಸಭಾ ಚುನಾವಣೆ ಹಂಗೆ ಹಿಂಗೆ ಅನ್ನೋ ಚರ್ಚೆಗಳು ಆದರೆ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಈ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಬೇಕು ಅನ್ನೋ ಅತಿ ದೊಡ್ಡ ಚರ್ಚೆ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇರಲಿಲ್ಲ ಆಗ ಇದ್ದಿದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿರುವಂಥ ಬಿ ಜೆ ಪಿ ಈ ಬಾರಿ ಇಪ್ಪತ್ತೈದು ಅವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಒಂದು ಸುಮಲತಾ ಅವರಿಗೆ ಮಂಡ್ಯ ಅವ್ರಿಗೆ ಬಿ ಜೆ ಪಿ ಸಪೋರ್ಟು ಇನ್ನೊಂದು ಹಾಸನ ಜೆ ಡಿ ಎಸ್ಗೆ ಅದು ಮೈತ್ರಿ ಆಗೋಗೈತೆ ಹಂಗಾರೆ ಇಪ್ಪತ್ತೇಳು ಅವರೇ ಗೆದ್ದಂಗೆ ಎರಡು ಸಾವಿರದ ಹತ್ತೊಂಬತ್ತನ್ನ ಈಗಿನ ಸನ್ನಿವೇಶ ಕೋಲ್ಸಿದ್ರೆ ಒಂದೇ ಒಂದು ಕಾಂಗ್ರೆಸ್ಗೆ ಅದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಈಗೆಲ್ಲೂ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇದೆ ಜೆ ಡಿ ಎಸ್ ಬೆಂಬಲವು ಬಿ ಜೆ ಪಿಗಿದೆ ಹೀಗಾಗಿ ಜೆ ಡಿ ಎಸ್ ಅವರು ಐದು ಸೀಟ್ ಕೇಳ್ತಾರೋ ನಾಲ್ಕು ಸೀಟ್ ಕೊಡ್ತಾರೋ ಅದೇನು ಇನ್ನೂ ಫೈನಲ್ ಆಗಿಲ್ಲ ಒಟ್ನಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ಗೆ ಗೆಲ್ಲೋಕೆ ಬಿಡಬಾರ್ದು ಅನ್ನೋ ಅತಿ ದೊಡ್ಡ ಚರ್ಚೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋ ಮೂಲಕ ಎನ್ ಡಿ ಎ ಮೈತ್ರಿಕೂಟ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅನ್ನೋ ಅತಿ ದೊಡ್ಡ ಚರ್ಚೆ ಇದಕ್ಕೆ ಮುನ್ನುಡಿಯನ್ನು ಈ ಮಾತುಕತೆ ಮೂಲಕ ಬರೆದಿದ್ದಾರೆ ವಿಜಯೇಂದ್ರ ಮತ್ತು ಎಚ್ ಡಿ ಅವರು ಅನ್ನೋ ಮಾತುಕತೆಗಳು ನಡೀತಾ ಇದೆ ಆಬ್ವಿಯಸ್ಲಿ ಮೇಲ್ನೋಟಕ್ಕೆ ಹೂಗುಚ ಬದಲಾಯಿಸ್ಕೊಂಡು ಒಬ್ರಿಗೊಬ್ರು ಕಂಗ್ರ್ಯಾಚುಲೇಷನ್ ಹೇಳಿಸ್ಕೊಂಡು ಏನೇ ಇರ್ಬೋದು ಆದರೆ ವಿಜಯೇಂದ್ರ ಅವರ ಪಾಲಿಗೆ ಅತಿ ದೊಡ್ಡ ಸವಾಲು ಕುಮಾರಸ್ವಾಮಿಯವ್ರಿಗಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂಥ ಇಪ್ಪತ್ತೈದು ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವಂತಹ ಅದರ ಜೊತೆಗೆ ಜೆ ಡಿ ಎಸ್ಗೆ ಕೂಡ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸುವಂತಹ ಆ ಮೂಲಕ ಎಲ್ಲರೂ ಹೇಳುತ್ತಿರುವಂಥ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಿಸಲೇಬೇಕಾದಂತಹ ಅತಿ ದೊಡ್ಡ ಜವಾಬ್ದಾರಿ ವಿಜೇಂದ್ರ ಅವ್ರ ಮೇಲಿದೆ ಹೀಗಾಗಿ ಈ ಕ್ಲೀನ್ ಸ್ವೀಪ್ ಕರ್ನಾಟಕ ಕ್ಲೀನ್ ಸ್ವೀಪ್ ಕಾನ್ಸೆಪ್ಟನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂಗನ್ಬಿಟ್ಟೆ ಕಾಂಗ್ರೆಸ್ ಅವರು ಸುಮ್ಮನೆ ಕೂತ್ಕೊಂಡಿರ್ತಾರ ನೂರ ಮೂವತ್ತೈದು ಸ್ಥಾನ ಗೆದ್ದಿದೆ ಹೆಂಗೆ ಲೋಕಸಭೆಯಲ್ಲಿ ಸುಮ್ಮನೆ ಬಿಡ್ತಾರೆ ಒಂದಿದ್ದನ್ನು ಹತ್ತು ಕನಿಷ್ಠ ಮಾಡ್ಕತ್ತೀವಿ ಅಥವಾ ಇಪ್ಪತ್ತು ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಅವ್ರದ್ದು ಇದೆ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು